ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ಬೆಳಬೆಳಗ್ಗೆ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿರುತ್ತೆ. ಅದರಲ್ಲಿ ಪ್ರಮುಖವಾದದ್ದು ಶಿವಮೊಗ್ಗದ ಭದ್ರಾವತಿ ಪಟ್ಟಣ ಮತ್ತೊಮ್ಮೆ ಅಶಾಂತಿಗೆ ತಿರುಗಿದೆ. ಫೇಸ್ಬುಕ್ ಕಮೆಂಟ್ನಿಂದ ಶುರುವಾದ ಗಲಾಟೆ ಚಾಕು ಇರಿತಕ್ಕೆ ತಲುಪಿದೆ. ಎರಡೂ ಕೋಮಿನ ಯುವಕರ ಘರ್ಷಣೆಗೆ ಇಬ್ಬರು ಗಾಯಗೊಂಡಿದ್ದು ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ವಾರದಿಂದ ಮಳೆರಾಯ ಎಡೆಬಿಡದೆ ಸುರಿಯುತ್ತಿದ್ದಾನೆ. ಐದು ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದ್ದು 27 ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆ ಮುಂದುವರೆದಿದೆ. ಇನ್ನು ಜಲಾವೃತವಾದ ಮಂಟಪದಲ್ಲೇ ಜೋಡಿಯೊಂದು ಹಸೆಮಣೆ ಏರಿದೆ. ಮುಂಬೈನ ಅಂಬರ್ನಾಥ್ನಲ್ಲಿ ಎರಡು ಗುಂಪುಗಳ ನಡುವೆ ಮನ ಬಂದಂತೆ ಗುಂಡಿನ ದಾಳಿ. ಎತ್ತಿನ ಗಾಡಿ ಓಟದ ಸ್ಪರ್ಧೆಯಲ್ಲಿ ಹೊತ್ತಿದ ಕಿಡಿ ರಸ್ತೆಯಲ್ಲಿ ಧಗಧಗಿಸಿದೆ. ಸುಮಾರು 15-20 ಸುತ್ತು ಗುಂಡು ಹಾರಿಸಲಾಗಿದೆ. ಎರಡೂ ಗುಂಪುಗಳಿಗೆ ಪೊಲೀಸರು ಶೋಧ ಕಾರ್ಯ ನಡೆಸಿದ್ದಾರೆ. ನಾಳೆಯಿಂದ ಎರಡು ದಿನಗಳ ಕಾಲ ವಿಶ್ವದ ಬಲಿಷ್ಠ ನಾಯಕತ್ವ ಇಂಡೋನೇಷ್ಯಾದ ಬಾಲಿಯಲ್ಲಿ ಸಮಾಗಮವಾಗ್ತಾ ಇದೆ. ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಪ್ರಧಾನಿ ಮೋದಿ ಇವತ್ತು ಬಾಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಸಾಂಕೇತಿಕವಾಗಿ ಪ್ರಧಾನಿ ಮೋದಿಗೆ ಅಧ್ಯಕ್ಷ ಸ್ಥಾನವನ್ನು ಹಸ್ತಾಂತರವಾಗಲಿದೆ. 2015 ಈ ಪ್ರದೇಶವೇ ಉಗ್ರರ ಟಾರ್ಗೆಟ್ ಆಗಿಬಿಟ್ಟಿದೆ. ಇಸ್ತಾಂಬುಲ್ನ ಜನಪ್ರಿಯ ಫುಟ್ಪಾತ್ ಮೇಲೆ ಮತ್ತೆ ನೆತ್ತರು ಹರಿದಿದೆ. ಜನನಿಬಿಡ ಮಾರುಕಟ್ಟೆಯನ್ನೇ ಟಾರ್ಗೆಟ್ ಮಾಡಿ ಬ್ಲಾಸ್ಟ್ ಮಾಡಲಾಗಿದೆ. ಸ್ಫೋಟದ ವರದಿ ಪ್ರಸಾರದ ಮೇಲೆ ಟರ್ಕಿ ಸರ್ಕಾರ ತಾತ್ಕಾಲಿಕ ನಿಷೇಧ ಹೇರಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.